ತುಮಕೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದೇವಸ್ಥಾನಕ್ಕೆ ಹೊರಟಿದ್ದಂಥ ಕುಟುಂಬಕ್ಕೆ ಇಲ್ಲಿ ಟ್ರ್ಯಾಕ್ಟರ್ ಯಮನಾಗಿ ಪರಿಣಮಿಸಿದೆ. ಟವೆರ ಹಾಗೇನೆ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಪತ್ನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತುಮಕೂರಿನ ಶಿರಾದ ಉಲ್ಲಾಸ್ ಪೆಟ್ರೋಲ್ ಬಂಕ್ ಬಳಿ ದುರಂತ ನಡೆದ ಸ್ಥಳದಲ್ಲೇ ರೇಖಾ ಸಾವನ್ನಪ್ಪಿದ್ದಾರೆ. ಹಾಗೆಯೇ ಸರಸ್ವತಮ್ಮ ಸೇರಿ 6 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂಥದ್ದಾಗಿ ಮಾಹಿತಿ ಸಿಗ್ತಾ ಇದೆ. ಸಿರಾ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶನಿ ಮಹಾತ್ಮ ದೇಗುಲಕ್ಕೆ ಈ ಕುಟುಂಬ ಹೊರಟಿತ್ತು. ವರ್ಷದ ಹಿಂದೆ ಭಾನುಪ್ರಕಾಶ್ ಜೊತೆ ರೇಖಾ ಮದುವೆ ಆಗಿತ್ತು. ಅವರ ವೆಡ್ಡಿಂಗ್ ಆನಿವರ್ಸ್. ಪತಿ ಭಾನುಪ್ರಕಾಶ್ ಅಯ್ಯಪ್ಪ ದರ್ಶನಕ್ಕೆ ತೆರಳಿದ್ದು ಇರುಮುಡಿ ಬಳಿಕ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಪತಿ ಅಣ್ಣ ಸಾಗರ್ ನೂತನ ಟ್ರ್ಯಾಕ್ಟರ್ ಪೂಜಾ ಕಾರ್ಯಕ್ರಮಕ್ಕೆ ಕುನಹಳ್ಳಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೊರಟಿತ್ತು. ಈ ಕುಟುಂಬ ಗಂಭೀರ ಗಾಯಗೊಂಡಂಥ ಡ್ರೈವರ್ ಹಾಗೇನೆ ಕಮಲಮ್ಮಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಹಾಗೆಯೇ ಈ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥ ರೇಖಾ ಅವರನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಲವಲವಿಕೆ ಇದ್ದಂಥ ರೇಖಾ ಅವರು ಏಕಾಏಕಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಮನೆ ತುಂಬ ಓಡಾಡಿಕೊಂಡಿದ್ದಂಥ ಹೆಣ್ಣು ಮಗಳನ್ನು ಕಳ್ಕೊಂಡು ಆ ಕುಟುಂಬ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಟವೆರ ಮತ್ತು ಟ್ರ್ಯಾಕ್ಟರ್ ನಡುವೆ ಸಂಭವಿಸಿದಂಥ ಭೀಕರ ಅಪಘಾತದಲ್ಲಿ ರೇಖಾ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೀಶ್. ಅಪಘಾತ ಸಂಭವಿಸಿದೆ, ಒಬ್ರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಿಂಗಾಯ್ತು ಈ ಆಕ್ಸಿಡೆಂಟ್? ಸಮಸ್ಯ ಈಗ ತುಮಕೂರು ಜಿಲ್ಲೆಯ ಶಿರಾ ಬಳಿ ಒಂದು ಅವಘಡ ಸಂಭವಿಸಿದೆ. ಕಳೆದ ರಾತ್ರಿ ಪತಿಯ ಏನು ಅಯ್ಯಪ್ಪ ದರ್ಶನಕ್ಕೆ ಹೋಗ್ತಾ ಇಡಿಬಿಡಿ ಕಟ್ಬಿಟ್ಟು ಏನು ತಮ್ಮ ಪತಿಯ ಸಹೋದರ ಇದ್ದಾರೆ ಸಾಗರ, ಅವರ ಹೊಸ ಟ್ರ್ಯಾಕ್ಟರ್ ತೆಗೆದುಕೊಂಡಿದ್ರು. ಆ ಟ್ರ್ಯಾಕ್ಟರ್ನ ಪೂಜೆಗೆ ಹೋಗುವಂತ ಸಂದರ್ಭದಲ್ಲಿ ಏನೋ ಕೆಟ್ಟು ನಿಂತಿದ್ದಂತ ಮತ್ತೊಂದು ಟ್ರ್ಯಾಕ್ಟರ್ಗೆ ತವೆರ ಡಿಕ್ಕಿ ಆಯ್ತು. ಆ ಸ್ಥಳದಲ್ಲೇ ರೇಖಾ ಮೃತಪಟ್ಟಿದ್ರು. ಮತ್ತೆ ಉಳಿದವರು ಅದರಲ್ಲಿ ಅವತ್ತು 6 ಜನ ಪ್ರಯಾಣ ಮಾಡಿದ್ರು. 6 ಜನದಲ್ಲಿ ಇಬ್ರು ಗಂಭೀರ ಆಗಿಕೊಂಡಿದ್ರು, ಡ್ರೈವರ್ ಮತ್ತೆ ಅತ್ತೆ ಏನಿದ್ದಾರೆ, ಅವರು ಗಂಭೀರವಾಗಿ ಗಾಯಗೊಂಡಿದ್ದು. ಅವರನ್ನ ಬೆಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೆ ಉಳಿದಂತೆ 4 ಇಬ್ಬರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಮತ್ತಿಬ್ಬರನ್ನ ಶಿರಾ ತಾಲೂಕು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದೆ. ಅಂದ್ರೆ ಗಂಭೀರವಾಗಿ ಗಾಯಗೊಂಡ ಅತ್ತೆ ಮತ್ತೆ ಏನು ಡ್ರೈವರ್ ಇದ್ದಾರೆ, ಅವರು ಬೆಂಗಳೂರಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರ ಸ್ಥಿತಿ ಮತ್ತಷ್ಟು ಗಂಭೀರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಶಿರಾದ ನಗರ ಠಾಣೆ ಪೊಲೀಸರಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಮುಂದಿನ ಕ್ರಮ ಕೈಗೊಂಡಿದ್ರು. ಮತ್ತೆ ಟ್ರ್ಯಾಕ್ಟರ್ ಚಾಲಕನ ವಿರುದ್ಧ ಕ್ರಮ ಕೂಡ ಕೈಗೊಂಡು ಆತನ ವಶಕ್ಕೆ ಪಡೆದಿರುತ್ತೆ. ಥ್ಯಾಂಕ್ ಯು ಯೋಗೀಶ್ ತಮಿಳ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.